ಆರ್ಗ್ಯಾನಿಕ್ ಮಾಡೋಕ್ಕೆ ಸಲುವಾಗಿ ನಾನು ಈ ಹಸುನ ತಂದದ್ದು. ತಂದು ಒಂದು ಹಸು ಈ ಕರು ಎರಡು ಜೊತೆಲಿ ತಗೊಬಂದು ಸಾವಯವದ್ದು ಇದು ಮಾಡಬೇಕು ಅಂತೇಳಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು. ಈಗ ತಂದಿದ್ದು 2 ವರ್ಷ ಆಯಿತು ನಾನು. ಓಕೆ, 2 ವರ್ಷ ಆಯಿತು. ಎಷ್ಟು ಕೊಡ್ತಂದ್ರಿ ಇದು? ಇದು ಅವತ್ತು ತಂದಾಗ 41,000 ರೂಪಾಯಿ ಹಸು ಕರು ಎರಡು ತಂದಾಗ. ಆಗ ಮಾಮೂಲಿ ಓರಿಗೆ ಹಿಂಗೆ ಓರಿಗೆ ಕೊಡಿಸಿದ್ರು, ಓರಿಗೆ ಕೊಡಿಸಿದ್ರು, ಅದು ಗ್ಯಾರಂಟಿ ಹೇಳಲ್ಲ ಕಣಪ್ಪ ಅಂದರು. ಆಯಿತು ಬೇಡ ಬಿಡಿ ನೋಡ್ಬಿಟ್ಟು ಸುಮ್ಮನೆ. ಅದೇನು ಆಗಿರಲಿಲ್ಲ, ಆವಾಗಲೂ 1 ಲೀಟ್ರ್ ಹಾಲು ಕೊಡ್ತಿತ್ತು. ನನ್ನ ಹತ್ರ ಬಂದಾಗ ಹಸು ಸೀಮೆ ಹುಲ್ಲು ಹುಲ್ಲು ಎಲ್ಲ ಹಾಕಿದ್ಮೇಲೆ 7 ಲೀಟ್ರ್ ಹಾಲು ಕೊಡೋಕೆ ಶುರು ಮಾಡ್ತು. ಆಮೇಲೆ ಓರಿ ಕೊಡಿಸ್ತು, ಅದೊಂದು ಕರು ಹಾಕ್ತು ಓರ್ಗೊರು. ಹಾಂ ಹಾಂ, ಇದು ಇದೆಯಲ್ಲ ಇದು, ಹೌದು, ಇದೊಂದು ಓರ್ಗೊರು ಹಾಕ್ತು. ಹಾಂ ಹಾಂ, ಅವ್ರ ಹತ್ರ ಇದ್ದಾಗಲೇ ಹಸು ಕರು ಎರಡು ಇತ್ತು. ಹಾಂ, ಹೇಳಮ್ಮ ಮೇಕೆ. ಹಾಂ ಹಾಂ, ಇದು ನೋಡಿ, ಇದು ಕರು ಹಾಕ್ತು. ಓಕೆ, ಇದು ಕರು ಹಾಕಿದ್ಮೇಲೆ ಓರ್ಗೊರು ಆಯಿತು. ನಾನು ಅಂದ್ಕೊಂಡೆ ಓರ್ಗೊರು ಹಾಕ್ತು, 1 ವರ್ಷ ಸಾಕಿದ್ರೆ ಇದನ್ನ 50,000 ರೂಪಾಯಿ ಯಾವನಾರ ಒಬ್ಬ ಇವನು ಕೊಟ್ಟರು ಕೊಡ್ತಾನೆ. ಓಕೆ, ಈಗ ಎಲ್ಲ ಥರದಲ್ಲೂ ಇದು ಬರೀ 5 ತಿಂಗಳು ಕರು ಇದು. ಓಕೆ, 5 ತಿಂಗಳು ಕರು. ಈಗ 5 ತಿಂಗಳು ಕರಿಗೆ ಅದಕ್ಕೆ ಓರಿ ಕೊಡಿಸ್ತೆ. ಈಗ ಈಗ ಪಲಕ್ ಬಂದಿತ್ತು, ಓರಿ ಕೊಡಿಸ್ತೆ ಅದಕ್ಕೆ. ಅದು ನೋಡೋಣ ನಿಂತೈತೆ ಅಂತ ಹೇಳ್ತಾರೆ, 1 ತಿಂಗಳಾಗೈತೆ ನಿಂತದೆ ಅಂತ ಹೇಳ್ತಾರೆ. ಅದು ದೇವ್ರಿಚ್ಛೆ, ಅದೇನು ಹೇಳೋಕ್ಕಾಗಲ್ಲ. ಓಕೆ, ಅದು ಇನ್ನೂ ಬಂದರೆ ನಿಂತಿದ್ರೆ ಅದ್ರ ಫಲ ಅದು. ಇದಕ್ಕಂತೂ 1 ವರ್ಷದೊಳಗೆ 50,000 ರೂಪಾಯಿ ಇದು ಆದಾಯ. ಇದನ್ನು ಕೊಟ್ಟರು ಹೆಣ್ಗರು ಕೊಡಲ್ಲ. ಹೆಣ್ಗರು ಅದು ಹೆಣ್ಗರು ಏನು ಕೊಡಲ್ಲ. ಈಗ ಬರೀ ಮೂರನೇ ಇರೋದು, ಈಗ ಮೂರನೇ ಇರೋದು. ಎರಡು ತಂದ್ರಿ? ಎರಡು ತಂದೆ. ಅದು ಸಣ್ಣ ಮರಿ ತಂದಾಗ, ಅದುವೆ ಸಣ್ಣ ಕರು. ಓಕೆ, 4 ತಿಂಗಳು ಕರು ತಂದಾಗ. ಇಲ್ಲಿ ಹುಡ್ತವನು ಇವನು, ಇಲ್ಲಿ ಹುಟ್ಟಿದ್ದು ಇದು ಓರ್ಗರು. ಓಕೆ, ಈ ಇದಕ್ಕೆ ಈಗ ಫಲ ಕೊಟ್ಟಿದ್ದೀನಿ. ಇದಕ್ಕೂ ಏನಾರ ಬಂದು ಯೂಟ್ಯೂಬ್ ಬಂದಿತ್ತಿದ್ದು, ಇದಕ್ಕೂ ಏನಾರ ಫಲ ಕೊಡ್ಸಿದ್ರೆ ಅದಕ್ಕೆ ಇದಕ್ಕೆ ಇದಕ್ಕೆ ಇನ್ನಿಂಥ ವರ್ಷಕ್ಕೆ ಇದೊಂದು ಕರು ಕರು ಹಾಕುತ್ತೆ. ಅದೊಂದು ಇದೊಂದು 2 ಅಷ್ಟಾಯ್ತು, 5 ಆಯಿತು. ಹಾಂ, ಅದು ಬಿಟ್ಬಿಡಿ. ಅದು ಮಾರಾಟ ಮಾಡ್ಬಿಡಿ, ಅದು ಮಾರಾಟ ಮಾಡೋಣ. ಒಯ್ಲ ಓರಿ ಚೆನ್ನಾಗಿ ಸಾಕಿದ್ರೆ 1 ಲಕ್ಷವರೆಗೂ ಮಾಡ್ಬೋದು, 70,000 ಕಂಟು ಮಾಡ್ಬೋದು. ನಿಮ್ಮ ಕೈಲಿ ಆಗಲ್ಲ, ಶಕ್ತಿ ಇಲ್ಲ, ಎಲ್ಲಾನು ಮೇಂಟೈನ್ ಮಾಡ್ಬೇಕು, ಶಕ್ತಿ ಇಲ್ಲ. ಈಗ ಒಂದು ಪಡಿಬೇಕು ಅಂದ್ರೆ ಒಂದು ಹೌದು ಕಳಿಲೇಬೇಕು. ಹೌದು, ಅದನ್ನ ಕಳೆದ್ರೆ ಇದಕ್ಕೆ ಹಾಕಿ. ಇದರಲ್ಲಿ ಏನಾರ 2 ಕರು ಹಾಕಿದ್ರೆ ಒಳ್ಳೆ. ಈಗ ಇಲ್ಲಿ 2 ನಿಂತಿವೆ, ಇನ್ನೊಂದು ವರ್ಷಕ್ಕೆಲ್ಲ ಇದ್ರ ಕರುಗಳು ನಿಂತಿರ್ತವೆ. ನಿಂತಿರ್ತವೆ ಒಟ್ಟು 4 ಆಯ್ತು. 4 ಆಯ್ತು. ಹಾಂ ಹಾಂ, ಅದು ಬಿಟ್ಟು ಹಾಕಿದ್ರು ಇದು 4 ಆಯ್ತು. 4 ಆಯ್ತು, ಹಾಗೇ ಒಂದು ಹಾಂ ಹಾಂ ಇದಾಗತ್ತೆ. ಹೌದು, ಹೆಣ್ಗರ ಆದರೆ ಇಲ್ಲೇ ಇಟ್ಕೊತೀರ? ಹೆಣ್ಗರ ಆದರೆ ಇಲ್ಲೇ ಇಟ್ಕೋತೀನಿ. ಹಾಂ ಹಾಂ, ಯಾಕೆಂದ್ರೆ ಇದರಲ್ಲಿ ಪೀಳಿಗೆ ಮಾಡಬೇಕು. ಇದರಲ್ಲೇ ಒಂದು ಓರ್ಗರು ಹಾಕಿದ್ರೆ ಇದರಲ್ಲೇ ಇನ್ನು ಇನ್ನೆಂಥ ವರ್ಷಕ್ಕೆ 50,000 ಅಲ್ಲ ಇದು. ಹೌದು, ಹ್ಞೂ ಹ್ಞೂ ಹೌದು. ಈಗ ನೀವೇನು ಎತ್ತಂಗಿಲ್ಲ ಇಳ್ಕಂಗಿಲ್ಲ, ನೀವು ಎಲ್ಲಾರ ಕೈ ಹಾಕ್ಕೊಳ್ಳಿ ಏನಾರ. ಈಗ ಒಬ್ಬನು ಒಂದು ಹಸುಗಳು ಏನು ಮಾಡ್ತವೆ, ವಧಿಸ್ಕೋತವೆ, ಕೂಡಲ್ಲ, ಒಂದು ಕರೆನ ಕರೆಯಲ್ಲಪ್ಪ, ಏನಪ್ಪ ಮಾಡೋದು ಅಂತಂತಾರೆ. ಇವೇನಿಲ್ಲ, ಹಿಂಗೆ ನೀವು ಚಿಕ್ಕದ್ರಿಂದ ಕೈ ಹಾಕೊಂಡು ಒಗ್ಗಿಸ್ಕೊಂಡು ಬಂದುಬಿಟ್ರೆ ನೀವು ಕಾದಿಸಲೇ ನುಗ್ಗಿ. ಇದಕ್ಕೋಸ್ಕರನೇ ಇವೆರಡನ್ನ ಮನೇಲಿ ಇಟ್ಕೊಂಡಿದ್ದೀರಾ? ಮನೇಲಿ ಇಟ್ಕೋಬೇಕು ಅಂತ ನನ್ನ ಅನಿಸಿಕೆ ಪ್ರಕಾರ. ಇದರಿಂದನೇ ಅಭಿವೃದ್ಧಿ ಮಾಡಿ, ಅಭಿವೃದ್ಧಿ ಮಾಡಿ. ಈ ರೀತಿ ಹಳ್ಳಿಕಾರಸುಗಳಲ್ಲಿ ಸಂಪಾದನೆ ಮಾಡುವ ಮಾಡುವಂಥ ರೂಟ್ ಇದು. ಇವೇ ನಮಗೆ ಲಕ್ಷ್ಮಿ ಕೊಡುವಂಥದ್ದು. ಏನು ಕೊಡ್ತದೆ? ಗಂಜಾ, ಸಗಣಿ, ಇವೆರಡೂ ಕೊಡಲಿ. ಅವನ ಸೊಸಿಗೆಗಳಿಗೆ ಬಿಟ್ಕೊ ಬನ್ನಿ, ಬಂದಷ್ಟ ಬಿಟ್ಟಷ್ಟು ಬಿಟ್ಕೊ ಬನ್ನಿ. ಓಕೆ, ನಿಮಗೆ ಅದರಲ್ಲಿ ಇರುವಂಥ ಆದಾಯ ಯಾವುದರಲ್ಲೂ ಇಲ್ಲ. ಈಗ ನೀವು ಮೀನೂರು ತಗೋಬತ್ತೀರಿ, 1,700 ರೂಪಾಯಿ 1,800 ರೂಪಾಯಿ ಕೊಟ್ಟು ಮೀನೂರು ಹಾಕ್ತೀರಿ. ಅದರಲ್ಲಿ ನೀರು ಒಣಕತ್ತು ಅಂದರೆ ಗಿಡ ಒಣಕತ್ತದೆ, ಒಣಕತ್ತು ಅಂದರೆ ಗಿಡ ಒಣಕತ್ತದೆ. ನೀವು ನೀರು ಕಟ್ಟಿಲ್ಲ ಅಂತ ಹೋಯ್ತದೆ. ಇದು ನಿಮ್ಮ 6 ತಿಂಗಳು ನೀರೇ ಕಟ್ಬಿಡಿ ನೀವು. ಓಕೆ, ಯಾಕೆ ಇವಕ್ಕೆ ಹೆಂಗಿರ್ತವೆ ಹಂಗೆ ಇರ್ತವೆ. ಓಕೆ ಸರ್, ಓಕೆ. ಈ ನೀರಾವರಿ ಆಗಿಬಿಟ್ಟು ಕಟ್ಟಿದ್ರೆ ಅವ್ ನೀರು ಕೇಳ್ತಲೇ ಇರ್ತವೆ. ಹೌದು, ಮೀನೂರು ಹಾಕಂದ್ರೆ ನೀರು ಕೇಳ್ತಲೇ ಇರ್ತವೆ. ಕರೆಕ್ಟ್, ಆ ಥರ ಇರ್ತದೆ ಇದು. ಅಲ್ವಾ, ನಾನು ಒಂದು ದಿನಕ್ಕೆ ಇದು 1.5 ಲೀಟ್ರು ಹಾಲನ್ನ ಹೊರಗಡೆ ಕೊಡ್ತಾ ಇದ್ದೀನಿ. 1.5 ಲೀಟ್ರು? 1 ಲೀಟ್ರ್ ಕರೀತದೆ? 7 ಲೀಟ್ರ್ ಕರೀತದೆ. ಅರ್ಧ ಲೀಟ್ರ್ ಮನೆಗೆ ಇಟ್ಕೊಂಡು ಒಂದು ಅರ್ಧ ಲೀಟ್ರ್ ಒಂಟೆ, ಅದೇ ಸಾಯಂಕಾಲ ಟೈಮ್ ಮಾತ್ರ ಅರ್ಧ ಲೀಟ್ರ್ ಬೆಳಿಗ್ಗೆ ಹೊತ್ತು ಕರಿಗೆ ಕೊಟ್ಬಿಟ್ಟಿರ್ತೀವಿ. ನಾ ಬೆಳಿಗ್ಗೆ ಹೊತ್ತು ಹಾಲು ಇಟ್ಕೊಳ್ಳೋದೇ ಇಲ್ಲ. ಸಾಯಂಕಾಲ ಟೈಮು ಬರ್ತದಲ್ಲ, ಒಂದೂವರೆ ಮನೆ ಕರ್ಕತ್ತೀವಿ. ಓಕೆ, ಅದೊಂದೇ ಟೈಮ್ ಸಾಕು ನಮಗೆ. ಈ ಹಾಲು ಮೊಸರು, ಅದನ್ನ ಹಾಲು ಕಾಯಿಸಿರೋದ್ನ ಬೆಣ್ಣೆ, ಬೆಣ್ಣೆ ಬೆಣ್ಣೆ ಮಾಡ್ಕೋತೀವಿ. ಎಲ್ಲಿವರೆಗೂ ಬೆಣ್ಣೆ ಬರ್ತದೆ? 15 ದಿನಕ್ಕೋ ಅಥವಾ 20 ದಿನಕ್ಕೋ 1 ಕೆಜಿ ಬೆಣ್ಣೆ ಸಿಕ್ಕೇ ಸಿಗ್ತದೆ. ಅದಕ್ಕೆ ಎಣ್ಣೆ ಕಾಯಿಸಿ ಕಾಯಿಸಿ ಮಡಿಕೊಂಡಿರ್ತೀವಿ, ಬೆಣ್ಣೆ ಮಾಡ್ಕೋತೀವಿ. ಅದನ್ನ ಬೆಣ್ಣೆನ 1,000 ರೂಪಾಯಿ ಗಂಟು ಬೆಣ್ಣೆ ಹೋಗುತ್ತೆ ಅದು. ತುಪ್ಪನೇ ಮಾಡಿಕೊಟ್ರೆ 2,000 ರೂಪಾಯಿ
ಪ್ಯೂರ್ ತುಪ್ಪ ಆಗಿರಬೇಕು. ಯಾವ ಏನು ಯಾವ ಆಗ್ತಂತೆ ಈಗ ಕೆಮಿಕಲ್ ಏನು ಇದು ಮಾಡ್ದಂತೆ ಕೇಳಿರ್ತಾರೆ ಒಬ್ಬೊಬ್ಬರು. ಅಣ್ಣ ಏನು ಅರ್ಶಿನ ಹಾಕ್ಬೇಡಿ, ಅದು ಹಾಕ್ಬೇಡಿ, ಎಲೆ ಹಾಕ್ಬೇಡಿ, ಸುಮ್ಮನೆ ಕಾಯಿಸ್ಕೊಡೋದು, ಸುಮ್ಮನೆ ಹಂಗೆ ಕಾಯಿಸ್ಕೊಡಿ, 2000 ತಗೊಳ್ಳಿ, ನಮಗೆ ಔಷಧಿ ಬೇಕು, ಇದಕ್ಕೆ ಬೇಕು ಅಂತಾರೆ. ಈ ಬೆಣ್ಣೆನೂ ಅಷ್ಟೇ, ಏನು ಮಾಡಿಬಿಡಿ ಅಣ್ಣ, ಬೆಣ್ಣೆನೇ ಕೊಡಿ ನಮಗೆ, ಯಾವುದು ಔಷಧಿಗೆ ಬೇಕು ಅಂತಾರೆ. ಈಕೆ ಒಳ್ಳೆ ಬೇಡಿಕೆ ಇದೆ, ಇದಕ್ಕೆ ಒಳ್ಳೆ ಬೇಡಿಕೆ ಇದೆ, ಅದನ್ನು ಕೇಳಿದವ್ರಿಗೆ ಮಾಡಿಕೊಡ್ತೀವಿ. ಓಕೆ, ಇದು ನಮ್ಮ ಖರ್ಚು ವ್ಯರ್ಥಕ್ಕೆ ಓಡಾಡ್ಕೊಂಡು ಮಾಡ್ಕೊಳ್ಳೋವಂಥದ್ದು ಇದು. ಓಕೆ ಸರ್, ಓಕೆ. ಇನ್ನು ರಾತ್ರಿ ಹೊತ್ತು ಇವು ಈ ಕೊಟ್ಟಿಗೆ ಇದು ರಾತ್ರಿ ಹೊತ್ತು ಕಟಾಕೊಂಡು ಇಲ್ಲಿ ಹಸು ಕಟಾಕೊಂಡು ಇಲ್ಲಿಗೆ ಬಿಟ್ಕೊಳ್ಳೋದು. ಇಲ್ಲಿ ನಾಟಿ ಕೋಳಿನ ಬಿಟ್ಕೊಳ್ಳೋದು ಅಂಥದ್ದು. ಇಲ್ಲಿಗೆ 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 ದಿನ ಅಂದರೆ ಇವಾಗ ನಾಟಿ ಕೋಳಿ ಇಲ್ಲ, ಈಗಿಲ್ಲ, ತೆಗೆದುಬಿಟ್ಟಿದ್ದೀನಿ. ಅದೇ ಬೇರೆ ಕಡೆ ಬಿಟ್ಟಿದ್ದೀನಿ, ಇದು ಸ್ವಲ್ಪ ಮೆಸ್ ಹಾಕೋಂಟು ಇರಲಿ ಅಂತ. ಯಾಕೆಂದರೆ ಕಾಡ್ಗೊತ್ತಿ ಸಿಕ್ಕಾಬಿಟ್ಟೆ ಲೂಟಿ ಮಾಡ್ಬಿಡ್ತು, ಲೂಟಿ ಮಾಡ್ಬಿಡ್ತು, ಅದಕ್ಕೋಸ್ಕರ ಈ ಮೆಸ್ ಹಾಕೋಂಟು ಇರಲಿ ಅಂತ ತಕ್ಷಣ ಮಾಡಿಸ್ತಾ ಇದ್ದ. ಈಗ ಆಲ್ರೆಡಿ ಅಲ್ಲೂ ಇದೆ, ಒಂದು 5-6 ಕೋಳಿ ಇದೆ. ನಾಯಿ ಮರಿ ಹಾಕೈತೆ. ಹಾಂ, ಒಳ್ಳೆ ಫೀಡ್ ಮರಿ. ಹಾಂ, ಇಲ್ಲವ ಆಮೇಲೆ ಏನ ಎಷ್ಟು ದಿನ ಸರ್ ಇದು ಮರಿ? ಇದು 15 ದಿನ ಆಗೈತೆ ಸರ್. 15 ದಿನ. ಹ್ಞೂ, ಚೆನ್ನಾಗೈತೆ. ಈ ಕಲರು, ಈ ಕಲರು 4 ನೋಡಿ, ಮಿಕ್ಸ್ ಆಗಿಲ್ಲ ನೋಡಿ. ಇಲ್ಲ, ಮಿಕ್ಸ್ ಆಗಿಲ್ಲ. ಒಂದು ಬ್ಲ್ಯಾಕು, ಒಂದು ಬ್ಲ್ಯಾಕ್ ಈ ಥರ, ಬ್ರೌನ್ ಬ್ರೌನು, ಚೆನ್ನಾಗಿದೆ. ಒಂದು ಬ್ಲ್ಯಾಕ್ ಎತ್ಕೊಳ್ಳಿ. ಇಲ್ಲವ ತಗೋವ, ಇದು ತಗೋ. ಇದ ಏನು ಬಗ್ಲಲ್ವಲ್ಲ ಸದ್ಯ ಸರಿ, ಏನು ಏನು ಮಾಡಲ್ಲ ನೋಡಿ. ಇದು ಒಂದೊಂದು ನಾಯಿಗಳು ಮರಿ ಹಾಕ್ತು ಅಂದರೆ ಓನರ್ನು ಕೊಡಲ್ಲ. ಚೆನ್ನಾಗೈತೆ. ಈಗ ನಾವು ಇದಕ್ಕೆ ದಿನ ಅರ್ಧ ಲೀಟರ್ ಹಾಲು ಕೊಡ್ತಾ ಇದೀವಿ. ಈಗ ಏನು 2 ನಾಯಿ ಸಾಕೊಂಡಿದ್ರೆ ಈಗ? ಈಗ ಇದಕ್ಕೆ ಒಂದು, ಯಾಕೆಂದ್ರೆ ಈ ಮರಿಗೆ ಸಾಲಲ್ಲ ಅಂತ. ಮರಿಗೆ ಸಾಲಲ್ಲ ಅಂತ ಅರ್ಧ ಲೀಟರ್ ಹಾಲು ಎಕ್ಸ್ಟ್ರಾ ತಗೊಬಂದು ನಾನೇ ಹೋಯ್ತಾ ಇದ್ದೀನಿ. ಈಗ ಹೆಂಗಿದ್ರು ಕೊಡೋದು 30 ರೂಪಾಯಿ ಅಲ್ಲ 35 ರೂಪಾಯಿಗೆ ಹಾಲು ಕೊಡ್ತಾರಲ್ಲ, ಅದನ್ನ ತಗೊಂಡು 1/2 ಲೀಟರ್ ಹೋಯ್ತು. ಅಲ್ಲೊಂದು ನಾಯಿ ಐತೆ, ಇಲ್ಲೊಂದು ನಾಯಿ, ಇಲ್ಲೊಂದು 2 ನಾಯಿ ಸಾಕೊಂಡಿದ್ರು. 2 ನಾಯಿ ಸಾಕೊಂಡಿದ್ರು, ಒಂದು 2 ಜೊತೆ ಸಾಕಿದ್ದೆ, ಇದ್ರ ಜೊತೆಲ್ಲ ಸಾಕಿದ್ದೆ, ಚಿರತೆ ಬಂದು ಎತ್ಕೊಟ್ಟಾಯ್ತು. ಓಕೆ, ಅಂದರೆ ಊರಿಂದ ಆಚೆ ಇದೆಯಲ್ಲ ಊರಿದ್ದು ಮನೆ, ಇಲ್ಲೇ ಬಂದು ಎತ್ಕೊಟ್ಟಾಯ್ತು. ಆಗ ನಮ್ಮ ನಾನೆಲ್ಲ ಹೋಗಿದ್ದೆ, ಬಂದೆ, ನಮ್ಮ ಮಿಸ್ಸಸ್ ಹಂಗಂದ್ರು, ಏನೋ ನಾಯಿ ಏನೋ ಇದು ಮಾಡ್ತಾಯ, ಏನೋ ಕಚ್ಕೊಟ್ಟಾಗೈತೆ ಅಂತ. ಆಗ ಬಂದು ನೋಡಿದೆ, ಇರಲಿಲ್ಲ. ಊರಿಂದ ಆಚೆ ಇರೋದು ಇದು ತೋಟ? ತೋಟ ಇಲ್ಲೇ ಮನೆ. ಊರಿಂದ 1 ಕಿಲೋಮೀಟ್ರು. ಮನೆನೂ ಇಲ್ಲೇ. ಮನೆ ಇಲ್ಲೇ? ಮನೆ ಇಲ್ಲೇ. ಊರಿಂದ ಇಲ್ಲಿಗೆ ಬಂದು ಇಲ್ಲೇ ನೆಲೆಸ್ಬೇಕು ಅಂತ ಅನ್ಕೊಂಡಿದ್ದೇನೆ? ಇವೆಲ್ಲ ಅಭಿವೃದ್ಧಿ ಮಾಡಬೇಕು ಅಂತಂದ್ರೆ ನಾನು ಇಲ್ಲೇ ಇರಬೇಕು. ಇಲ್ಲೇ ಇರಬೇಕು, ಇಲ್ಲೇ ಇರಬೇಕು. ಈಗ ಮನೆಗೆ ಹೋಗೋದು ಬರೋದು, ಈಗ ಹೂ ಕುಯ್ಕೊಂಡು ಊರಿಗೆ ಹೋಯ್ತಿದ್ದ ಯಾವಾಗ ಆಗ್ತದೆ ಹೊತ್ತಲ್ಲಿ. ಓಕೆ, ಈಗ ಹೂಗೆ ಹೋಗಿ ಬಂದು ತಿರ್ಗ ಯಾರಪ್ಪ ಬಿಸಿಲು, ತಿರ್ಗಿ ಯಾರಪ್ಪ ಹೋಗೋರು. ಓಕೆ, ಯಾವಾಗ ತೆಗೆ ಸಾಯಂಕಾಲಕ್ಕೆ ಹೋಗದ, ಸಾಯಂಕಾಲಕ್ಕೆ ಯಾರಲ್ಲಿ ಯಾರು ಹಾಕದ್ಬಿಡ ಬರ ಇಲ್ಲಾರ ಹೋಗದ ಅಂದ್ರೆ ಒಟ್ಟಾಯ್ತಿದ್ದ. ಈಗ ಹಂಗೇನು ಇಲ್ವಲ್ಲ, ಈಗ ನಮ್ಮ ಹತ್ರ ಯಾರು ಬರೋದೇ ಇಲ್ವಲ್ಲ, ನಮ್ಮ ಹತ್ರ ಯಾರು ಬರೋದೇ ಇಲ್ವಲ್ಲ. ಆ ಥರ ಈಗ ಇಲ್ಲಿ ಇರೋದ್ರಿಂದ ನಮ್ಗೆ ಇದೆಲ್ಲ ನೋಡ್ಕೊಳ್ಳೋಕು ಬಹಳ. ಅದಕ್ಕೆ ಸುಮಾರು ಜನ ಹೇಳಿದ್ರು, ಗೇಟ್ ಹತ್ರ ಮನೆ ಮಾಡ್ಕೊಳ್ಳಿ ಯಾಕೆ ಮಾಡಲಿಲ್ಲ ಅಂತ ಅಂದ್ರು. ಇಲ್ಲ, ಜನದ್ದು ಇದು ನಮಗೆ ಟಚ್ ಆಗೋಂಗೆ ಬೇಡ, ಹಿಂದೆ ಹೋಗೋಣ. ಮುಂದೆ ಕೂತ್ಕೊಂಡು ನೋಡಿದ್ರೆ ತೋಟ ಕಾಣಬೇಕು, ಇಸಾಲ ಕಾಣಬೇಕು, ಗಾಳಿ ಕಾಣಬೇಕು. ಹೌದು, ಅಯ್ಯೋ ಅಲ್ಲಿಂದ ವೇಸ್ಟ್ ಅಲ್ಲಪ್ಪ. ಏನು ವೇಸ್ಟ್ ಆಯ್ತು? 10 ಅಡಿ ಜಾಗ. ಹೌದು, 10 ಅಡಿ ಜಾಗಕ್ಕಿಂತೇನು ವೇಸ್ಟ್ ಏನಾಗಿಲ್ವಲ್ಲ. ಹೆಂಗಿದ್ರು 10 ಅಡಿ ಜಾಗ ಖಾಲಿ ಕೊಟ್ಟೆ ಕೊಡ್ತಿದ್ದಲ್ಲ. ಹೌದು, ಒಂದು ಲೈನ್ ಏಕಾಯಿಲ್ಲ ಬೇಡ. ಹಾಂ ಹಾಂ ಹಾಂ, ನಮ್ಗೆ 2 ಅಲ್ಲಿ ಬಿಡಿ. ಹಂಗಾಗಿ ಹಂಗಾಗಿ ಇಲ್ಲಿ ಮನೆ ಫುಲ್ಲು ಹಿಂದಕ್ಕೆ ಬಂದ್ಬಿಟ್ಟಿದ್ದೀರ. ಹಿಂದಕ್ಕೆ ಬಂದು, ಹಿಂದಕ್ಕೆ ಬಂದಾಗ ಏನಾಯ್ತು, ಆ ಕಡೆ ಪಕ್ಕದವರು ಒಬ್ಬರು ಕಾಂಪೌಂಡ್ ಹಾಕೊಂಡ್ರು, ನಮ್ಗೆ ಅದು ಇನ್ನೂ ಬೆನಿಫಿಟ್ ಆಯಿತು. ಹಾಂ ಹಾಂ, ಅವ್ರದ್ದು ಏನು ನಮ್ಗೇನು ಅವಶ್ಯಕತೆ ಏನು ಬರಲಿಲ್ಲ. ಓಕೆ ಓಕೆ, ಸರಿ ಸರ್. ಹೌದು, ಮನೆ ಮೇಲ್ಗಡೆ ಹೋಗೋಣ. ಇದು ಸ್ವಂತ ಟಿಲ್ಲರು, ತೀರಾ ಏನಾರ ಕಳೆ ಬಂದು ಮುಳ್ಳು ಮುಟ್ರಮಣಿ ಅದೋ ಇದೋ ಏನೋ ಇತ್ತು ಅಂದಾಗ ನಾವೇ ಓಕೆ ಡೀಸೆಲ್ ಹಾಕತ್ತೀವಿ, ಹೊಡ್ಕತ್ತೀವಿ. ಏನು ಅವಶ್ಯಕತೆ ಏನು ಇದಕ್ಕಿಲ್ಲ. ಹಾಂ ಹಾಂ, ಅದು ಬಿಟ್ರೆ ಬ್ರಷ್ ಕಟ್ಟರು. ಹಾಂ, ಅದು ಬಿಟ್ರೆ ಬ್ರಷ್ ಕಟ್ಟರು. ಹಾಂ, ಕಳೆ ಏನಾರ ಇದು ಮಾಡಬೇಕು ಅಂತಂದಾಗ ಬರೀ ಕಟ್ ಮಾಡೋ ಮಿಷಿನ್ ತರಬೇಕು ಅಂತ ಮಾಡಿದ್ದೀನಿ. ಓಕೆ, ಕೊಬ್ಬರಿಗೆ ಹಾಕಿದ್ದೀರಾ? ಈ ಕೊಬ್ಬರಿಗೆ ಹಾಕಿದ್ದೀನಿ. ಈಗ 1 ವರ್ಷ ಕರೆಕ್ಟಾಗಿ, 1 ವರ್ಷಕ್ಕೆ ಬರುತ್ತಾ? ದೀಪಾವಳಿಗೆ. ಹಾಂ ಹಾಂ, ಒಳ್ಳೆ ಸಿಗುತ್ತೆ ಇದು. ಅಲ್ಲ, ಇಲ್ಲಿ ಬ್ಯಾಚ್ ವೈಸ್ ಇದೆಯಾ? ಇಲ್ಲ, ಎಲ್ಲ ಎಲ್ಲ ಇದು ಮಾಡಿದ್ದೀನಿ, ಎಲ್ಲ ಇಂಗಡಿಸ್ಬಿಟ್ಟು ನೀರು ಖಾಲಿ ಆದಮೇಲೆ ಎಲ್ಲ ತಂದು ಇಲ್ಲಿಗೆ ಹಾಕ್ಬಿಟ್ಟಿರೋದು ನಾನು. ಓಕೆ, ಅಲ್ಲಿ ಅದೇ ಹೇಳಿದ್ನಲ್ಲ ನಿಮಗೆ. ಹಾಂ ಹಾಂ, ಇದು ಬನ್ನೂರು ಕೃಷ್ಣಪ್ಪನಿಗೆ ನಾನು ಹೋಟ್ಲಿಗೆ ಕೊಡ್ತಿದ್ದೆ. ಹಾಂ, ಅವರು 30 ರೂಪಾಯಿ ಕೊಡ್ತಿದ್ರು. ಓಕೆ, ಅವರೇ ಸೆಲೆಕ್ಷನ್ ಮಾಡಿದ್ದವು. ಹಾಂ, ಇಂತಿದ್ದ ಮರದ ಬಿದ್ದವ ಕೊಡಪ್ಪ ಅಂತ. ಓಕೆ,
ನಾಲ್ಕು ಸಾವಿರ ತಳ್ಳು ಹಾಕಿದ್ದೆ, ನೀರು ಸುಂಡೋಗ್ಬಿಟ್ಟು. ಅಣ್ಣ ನೀರು ಸುಂಡೋಗ್ಬಿಟ್ಟವೆ, ಏನಣ್ಣ ಮಾಡೋದು, ಏ ನೀರು ಸುಂಡೋಗಿರೋ ಬೆಡಕಣಪ್ಪ ಅಂದರು. ಆವಾಗ ಏನು ಮಾಡಿದ್ರು, ತೆಗೆದು ಕೊಪ್ಪರಿಗೆ ಹಾಕ್ತೆ. ಇದು ಒಂದು ಕೊಪ್ಪರಿ ನನಗೆ 350 ಗ್ರಾಮ್ 400 ಗ್ರಾಮ್ ಕೊತ್ತದೆ. ಓಕೆ. ಒಂದು ಕಾಯಿ 1 ಕೆಜಿ 100 900 950 ಕಮ್ಮಿ ಅಂತಂದ್ರೆ 700 ಗ್ರಾಮೇ ನಮ್ಮ ಹತ್ರ ಕಾಯಿ ಸೈಜ್ ಇರೋದು. ಓಕೆ. ಒಂದು ಕಾಯಿ ತೂಕ ಕೊಟ್ಟಿರುವೆ ಹಾಕ್ಕೊಡ್ತದೆ. ನಾವೇನೇ ಮಾಡಬೇಕಾದ್ರು ತಕ್ಕಡಿ ಇದೆ, ತೆಂಗಿನಕಾಯಿನಲ್ಲಿ ಅಥವಾ ಇದಾಗಲಿ, ಇಂಬೆಣ್ಣಲ್ಲಿ ಅಥವಾ ಸೀಪೆಣ್ಣಲ್ಲಿ, ಹೂವಾಗಲಿ, ಓಕೆ, ಎಲ್ಲ ತೂಕ ಮಾಡೇ ಕೊಡೋದು. ಎಷ್ಟು ಖರ್ಚಾಯಿತು ಈ ಒಂದು ಶೆಡ್ ಮಾಡೋದಕ್ಕೆ? ಇದೊಂದು ಶೆಡ್ ಮಾಡೋಕ್ಕೆ ನಾನು ಅಂತಂತವೂ ಮಾಡಿದ್ದೀನಿ. ನಾನು ಫಸ್ಟು ಕೊಟ್ಟಿಗೆಗೆ ಒಂದು 22,000 ರೂಪಾಯಿ ಇದರಿಂದ ನರಗದಿಂದ ಕೊಟ್ಟಿದ್ರು. ಓಕೆ. ಅದಾದಮೇಲೆ ಇದನ್ನು ನಾನು ಸ್ವಂತ ಮಾಡ್ಕೊಂಡೆ. ಇದಕ್ಕೊಂದು 60,000 ರೂಪಾಯಿ ಖರ್ಚು ಮಾಡಿಬಿಟ್ಟು ಸ್ವಂತ ಮಾಡ್ಕೊಂಡೆ. ಇದಕ್ಕೆ ಇಷ್ಟು ಐಟಮ್ ಮಾಡಿಸ್ತಾ ಇದೆ ಅಂದರು. ನೋಡೋಣ ಅಂಥ ಕಾಲಿಕ್ಕೆ ಏನಾರ ಮಾಡೋಣ ನೋಡೋಣ ಇಲ್ಲಿ ಅಂದ್ಬಿಟ್ಟು ಬಿಟ್ಟೆ ಅದ. ಓಕೆ. ಅದಾದಮೇಲೆ ಏನಿಸ್ತು, ಇದ್ಯಾಕೆ ನಾನು ಕಾರ್ಡ್ ಯಾಕೆ ಸಾಕ್ಬಾರ್ದು ಅಂದಾಗ, ಆಡ್ಗೇನು ಬೇಕು, ಅಟ್ಟ ಬೇಕು. ಓಕೆ. ಈ ಕೆಳಗಡೆ ಇದ್ದರೆ ಗುಡಿಸಿ ಪಡಿಸಿ ಇವೆಲ್ಲ ಮಾಡೋ ಬದಲು ಅಟ್ಟ ಬೇಕು. ಅದಕ್ಕೆ ಏನು ಮಾಡಿದೆ, ಇದಕ್ಕೆ ಒಂದು 80,000 ರೂಪಾಯಿ ಖರ್ಚು ಮಾಡಿದೆ. ಓಕೆ. ಯಾವುದಿದು ಮರ? ಮರ ಇದು ಕಲ್ಲತ್ತಿ ಮರ ಅಂತ. ಕಲ್ಲತ್ತಿ ಮರ ಅಂತ. ಓಕೆ. ಇದು ಇದು ಬಿದ್ದರೂ ಏನೂ ಆಗಬಾರ್ದು, ಲಾರಿಗೆ ಹಾಕ್ತಾರೆ. ಆ ಮರ ತಂದೆ ಕುಯಿಸ್ಕೊಬಂದು ಒಂದು 80,000 ರೂಪಾಯಿ ಖರ್ಚು ಮಾಡಿಬಿಟ್ಟು ಇದು ಹಾಕ್ತೆ. ಹಾಕ್ಬಿಟ್ಟು ಏನು ಮಾಡಿದೆ, ಹಿಂಗೆದೇ ಇವ್ರನ್ನ ಒಂದು 10,000 ರೂಪಾಯಿ ಕೂಲಿ ಕೊಟ್ಟೆ. ಇವೆಲ್ಲ ಮನೆ ಥರ ರೆಡಿ ಮಾಡಿಸ್ದೆ. ಒಂದು 2 ತಂದು ಬಿಟ್ಕೊಂಡೆ. ಓಕೆ. ಅವೆರಡಕ್ಕೆ ಒಂದು 2 ಇರಲಿ ಅಂದ್ಬಿಟ್ಟು ತಿರ್ಗಾ ಅವೆರಡು ಸಣ್ಣ ಮರಿಗಳ ಟಗರುಗಳನ್ನ ಬರೀ 3,500 ಕೊಟ್ಟು ತಂದೆ. ಇವನ್ನ ಇವನ್ನ. ಓಕೆ. ಇವಿಷ್ಟೇ ನಾ ತಂದಿರೋವು. ಈಗ ಇದರಲ್ಲೇ ಈಗ ಇವೆರಡು ಮರಿ ಹಾಕಿದೆ, ಈಗ ಇದೊಂದು ಮರಿ ಹಾಕಿದೆ, ಈಗ ಇದೋ ತೆನೆ ತೆನೆ ಆಯ್ತದೆ, ಇವೆರಡು ತೆನೆ ಆಯ್ತದೆ, ಈಗ ಇದು ಇದು ತೆನೆ ಆಗಿದೆ ಈಗ ಇದುವೆ. ಓಕೆ. ಇದರ ಮರಿಗಳನ್ನ ಇಲ್ಲಿ ಜಾಸ್ತಿ ಮಾಡ್ಕೊಂಡು ಎಕ್ಸ್ಟ್ರಾ ನೀವು ದುಡ್ಡು ಹಾಕಿ ತರಲ್ಲ ತರಲ್ಲ ಈ ವರ್ಷ ತೊಂದರೆ ಆಗ್ಬೋದು. ಈ ಒಂದು ಶೆಡ್ ನ ಫಿಲ್ ಮಾಡ್ತೀರಾ? ಇದೊಂದು ಶೆಡ್ ಫಿಲ್ ಮಾಡ್ತೀನಿ. ಎಷ್ಟಾಗೆ ಇನ್ನೊಂದು ವರ್ಷದೊಳಗೆ ಇದಲ್ಲ, ಈಗ ಒಂದು ವರ್ಷಕ್ಕೆ ಇದೊಂದು ನಾಲ್ಕು ಅದೊಂದು ನಾಲ್ಕು ಅಂದ್ರೆ 8 ಆಯ್ತವೆ. ಹೌದು. ಆಚೆಗೊಂದು ವರ್ಷ ಇದ್ರೆ ಇನ್ನು 8 7 16 ಆಯ್ತವೆ. ಇನ್ನೇನು ಬೇಡಿ, ನಿಮ್ಗೆ ಏನಾರ ಬೇಜಾರಾಯ್ತಾ, ಸಾಗುವಾನಿ ಸೊಪ್ಪು ಕಡ್ಕೊಂಡು ಹಾಕಿ. ಒಂದು 200 ಗಿಡ ಅಚ್ಚೆ ಗಿಡ ಹಾಕಿದ್ದೀನಿ. ಅಚ್ಚೆಗೆ ಹಾಕಿದ್ದೀನಿ. ಅಚ್ಚೆ ಬೇಕೇ ಬೇಕು ಆಡಿಗೆ ಮೇವು. ಅಚ್ಚೆ ಒಳ್ಳೆ ಮೇವು. ಅದ್ರ ಮೇಲೆ ಉಪ್ಪಿನಲ್ಲೇ ಸೊಪ್ಪು ಕಡ್ಡಿ ಹಾಕಿದ್ದೀನಿ. ಹೌದು. ಅದೊಂದು 2 ಕಡ್ಡಿ ಕಟ್ತೀನಿ. ಇದೆಲ್ಲ ಸಾಲಕ್ಕಿಲ್ಲ ಅಂತಂದ್ರೆ ಏನು ಮಾಡ್ತೀವಿ, ಒಂದು ಮಣ್ಣುಗಳಿಗೆ ಈ ಥರ ಕಟ್ ಮಾಡಿರೋ ಸೀಮೌಲ್ ಇದೆಯಲ್ಲ, ಇದನ್ನ ಹಿಂಗೆ ಉದುರಿಸ್ತೀವಿ ಅಷ್ಟೇ. ಓಕೆ. ಕೈ ತಿಂಡಿ ಅಂತ ಏನು ಹಾಕಲ್ವಾ? ಕೈ ತಿಂಡಿ ಇಲ್ಲಿ ಕೊಡ್ತೀನಿ ನೋಡಿ, ಇಲ್ಲಿ ಇಲ್ಲಿ ಮಡಗಿದ್ದೀನಿ ನೋಡಿ. ಮುಸ್ಕುನ್ ಜೋಳ 1 ಕ್ವಿಂಟಲ್ ಮುಸ್ಕುನ್ ಜೋಳ ತಂದಿದೆ, 1 ಕ್ವಿಂಟಲ್ ಹುಳಿ ತಂದಿದೆ, ಕಳೆಕಾಯಿ ಹಿಂಡಿ ಹಿಂಡಿ ಇದನ್ನೆಲ್ಲ ಮಿಕ್ಸ್ ಮಾಡ್ಬಿಡ್ತೀವಿ. ನೀವೇ ಮಾಡ್ಕೊಂಡಿರೋದ? ಹಾಂ, ನಾವೇ ಈಗ ಮಿಷಿನ್ ಹೊಡಿಸ್ಕೊ ಒಂದು ಎಲ್ಲ 1 ಕ್ವಿಂಟಲ್ ಮುಸ್ಕುನ್ ಜೋಳ ತಗೊಬಂದೆ ಕುಶಾಲ ನಗರದಲ್ಲಿ. ಎಷ್ಟು ಕೊಟ್ಟಿ? 2,100 ರೂಪಾಯಿ ಬಿದ್ದಾಯ್ತು 1 ಕ್ವಿಂಟಲ್ ಮುಸ್ಕುನ್ ಜೋಳ. ಯಾಕೆ ಸ್ವಲ್ಪ ರೇಟ್ ಜಾಸ್ತಿ ಇವಾಗ. ಓಕೆ. ನುಚ್ಚು ಇದನ್ನ ಹುಳಿನ ಪಾಂಡವಪುರ ಸಂತೆಯಲ್ಲಿ ಹೋಗ್ಬಿಟ್ಟು ತಗೊಬಂದಿದ್ದೆ. ಅದು 1 ಕ್ವಿಂಟಲ್ ಹಾಕಿದ್ರ? ಅದು 1 ಕ್ವಿಂಟಲ್ ತಂದಿದೆ. ಅದು 1 ಕ್ವಿಂಟಲ್ ತಂದಿದೆ. ಅದು ಕಮ್ಮಿ, ಅವತ್ತು 6,000 ರೂಪಾಯಿ, ಇವತ್ತು 9,000 ರೂಪಾಯಿ. ಅವತ್ತು ಸುಗ್ಗಿಲಿ 6,000 ರೂಪಾಯಿ, ಇವತ್ತು 9,000 ರೂಪಾಯಿ. ಅದು ಓಕೆ. 1 ಕ್ವಿಂಟಲ್ ತಂದ್ಕೊಂಡಿದ್ದೀನಿ. ಇದೇನು ಮಾಡ್ತೀನಿ, ಇದಕ್ಕೂ ಮಿಕ್ಸ್ ಮಾಡ್ಕೋತೀನಿ. ಗದ್ದೆಗೆ ಬೇಕಾ? ಗದ್ದೆಗೆ ಚಬ್ಬೆ, ಅಕ್ಷಣಬು, ಹುಳ್ಳಿ ಇಷ್ಟನ್ನೂ ಗದ್ದೆಗೆ ಚೆಲ್ಕೋತೀನಿ. ಇವಕ್ಕೆ ಅಲ್ಲ. ಓಕೆ. ಈಗ ಇಲ್ಲಿ ಜೋಳ ಐತೆ, ಹುಳ್ಳಿ ಹುಳ್ಳಿ ಐತೆ, ಚಕ್ಕೆ ಹಿಂಡಿ, ಕಡಲೆಕಾಯಿ ಹಿಂಡಿ, ಕಡಲೆಕಾಯಿ ಹಿಂಡಿ. ಹಾಂ, ಇವು ಮೂರು. ಇವು ಮೂರೇ. ಮೂರು ಮಿಕ್ಸ್ ಮಾಡಿಸಿದ್ರ? ಮೂರು ಮಿಕ್ಸ್ ಮೂರು. ಈಗ ಅದು ಕಡಲೆಕಾಯಿ ಹಿಂಡಿ ನಾನು ತಂದು ಮಿಕ್ಸ್ ಮಾಡ್ಕೊಂಡದ್ದು, ಹುಳ್ಳಿ ನನ್ನ ಹತ್ರನೇ ತಂದು ಮಿಕ್ಸ್ ಮಾಡ್ಕೊಂಡೆ. ಇದನ್ನ ಅಲ್ಲೇ ಪೌಡ್ರ್ ಮಾಡ್ಸ್ಕೊಬಂದೆ. ಪೌಡ್ರ್ಗೆ ಹಾಕಿ ಜೋಳನ? ಜೋಳನ ಅಲ್ಲೇ ಪೌಡ್ರ್ ಮಾಡ್ಕೊಂಡು ಸಾಯಂಕಾಲ ಟೈಮ್ ಇಷ್ಟು ಇಷ್ಟು. ಓಕೆ. ಇಲ್ಲಿಗೆ ಆ ಬೋಸಿ ಖಾಲಿ ಆಗುತ್ತೆ ನೋಡಿ, ಅದೆಲ್ಲ ಮೇಕೊಂಡಾದ್ಮೇಲೆ. ಓಕೆ. ಆವಾಗ ಬಡ್ಕತ್ತವೆ. ವಾ, ಏನು ಮೇವಿಲ್ಲ. ನೀರು ನೀರು ಅಂದ್ರೆ ಆ ತರ ಡಬ್ಬು, ಆ ತರ ಡಬ್ಬು ಅಲ್ಲಿ ಇಟ್ಟಿದ್ದೀರ? ಅದಕ್ಕೆ ಒಂಚೂರು ಉಪ್ಪು ಹಾಕ್ಬಿಟ್ಟು ಮೂಲ ಮೂಲೇಲಿ ಮಡಗ್ಬಿಟ್ಟಿರ್ತೀವಿ. ಉಪ್ಪೇನಕ್ಕೆ ರುಚಿ ಬರಲಿ ಅಂತನ? ಉಪ್ಪು ಹಾಕಿದ್ರೆ ನೀರನ್ನ ಕುಡಿತವೆ. ಕುಡಿತವೆ ಜಾಸ್ತಿ ಕುಡಿತವೆ ಅಂದ್ರೆ ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ ಸ್ವಲ್ಪ.
ಸ್ವಲ್ಪ ನೀರ್ಗೇನ್ ಕೆಳಕ್ಕೆ ಹೋಗಲ್ಲ ನಾವು. ಇವಕ್ಕೆಲ್ಲ ವ್ಯಾಕ್ಸಿನ್ ಮಾಡಿಸ್ತೀರಂಗ್ರೆ? ನಾನು ಮಾಮೂಲಿ ಇದಕ್ಕೆ ನಾನು ಎಲ್ಲ ಹಿಂಗೆ ಇದಕ್ಕೆ ನಾನೇ ಏನಾರು ಬೆದಿಗೆ ಮಾತ್ರೆ ಕೊಡಿಸ್ಬೇಕು ಅಂತಂದ್ರೆ ನಾನೇ ತಗೊಂಡು ನಾನೇ ಹಾಕತ್ತೀನಿ. ವ್ಯಾಕ್ಸಿನು? ವ್ಯಾಕ್ಸಿನ್ ಏನು ಮಾಡಿಸಲ್ಲ ನಾವು. ವ್ಯಾಕ್ಸಿನ್ ಏನು ಮಾಡಿಸಲ್ಲ? ಏನು ಮಾಡಿಸಲ್ಲ. ಹುಟ್ಟುತಾವಿಂದ ಹೆಂಗಿರ್ತಾವ ಹಂಗೆ ಹಂಗವೇ ಹಂಗೆಯೇ. ಇವಕ್ಕೆ ಬೇದಿ 3 ತಿಂಗಳು ಒಂದ್ಸತಿ ಬೇದಿ ಮಾತ್ರೆ, ಬೇದಿದ ಔಷಧಿ. ಯಾಕೆಂದ್ರೆ ಅದು ಜಂತುಳ ಇರೋವೆಲ್ಲ ಕೊಡ್ತೀರಾ? ನೀರಲ್ಲಿ ಕೊಡ್ತೀರಾ? ಇಲ್ಲ, ಮಾಮೂಲಿ ಇಂಜೆಕ್ಷನ್ ಟ್ಯೂಬ್ ಇದೆಯಲ್ಲ, ಇಂಜೆಕ್ಷನ್ ಟ್ಯೂಬಲ್ಲಿ 5 ಮಿಲಿ, ಇಂಥವ್ಕ 10 ಮಿಲಿ. ಯಾವಾಗ ತೆನೆ ಆಗೋಕ್ಕೂ ಮೊದ್ಲೆ, ತೆನೆ ಆದ್ಮೇಲೆ ಕೊಡಲ್ಲ. ಈಗ ತೆನೆ ಆಗ್ಬಿಟ್ಟಿದೆ, ಈಗ ಈಗ ಕೊಡಲ್ಲ. ಅಲ್ಲ, ಈಗ ಹುಟ್ಟಿದ ನಂತರ 6 ತಿಂಗಳು ತೆನೆ ಆಗತ್ತಾ? ರೆಡಿ ಆಗತ್ತಾ? ರೆಡಿ ಆಗ ತಿರ್ಗಿನ 6 ತಿಂಗಳು ಮರಿ ಆಗ್ತದೆ. 6 ತಿಂಗಳಿಗೆ ಸ್ಟಾರ್ಟ್ ಆಗತ್ತೆ. ಸ್ಟಾರ್ಟ್ ಆಗತ್ತೆ ಇನ್ನು 6 ತಿಂಗಳು ಮರಿ ಹಾಕಿರುತ್ತೆ. ಮರಿ ಹಾಕುತ್ತದೆ ಅಂದ್ರೆ ಒಂದು ವರ್ಷಕ್ಕೆ 2 ಮರಿ, 13 ತಿಂಗಳಿಗೆ 2 ಮರಿ ಆಗ್ತವೆ. ಓಕೆ, 2 ದಪ್ಪ ಆಗ್ತವೆ. ಒಟ್ಟು 13 ತಿಂಗಳಲ್ಲಿ 2 ದಪ್ಪ ಮರಿ ಆಗ್ತವೆ ಇದು. ಹಾಂ, 2 ದಪ್ಪ, 6 ತಿಂಗಳು 1 ದಪ್ಪ, 6 ತಿಂಗಳು 1 ದಪ್ಪ. ಒಂದು ತಿಂಗಳಲ್ಲಿ ಅವಾಗ ಏನು ಮಾಡಿದ್ರೆ ಮರಿ ಹತ್ರ ವಾತನ್ನ ಬಿಡಬಾರ್ದು. ಯಾವಾಗ 2 ತಿಂಗಳ ಗಂಟ ಬಿಡಬಾರ್ದು ನಾವು. ಅಲ್ಲ, ಈಗ ಇದು ಮರಿ ಅಲ್ವಾ? ಮರಿ ಅದು. ಯಾವ್ದ್ರದ್ದು? ಎಷ್ಟು ತಿಂಗಳು ಮರಿ ಅದು? ಈಗ ಅದು 3 ತಿಂಗಳು ಮರಿ ಅದು. ಹೆಣ್ಮರಿ. ಈಗ 2 ತಿಂಗಳು ಆಯ್ತು ಬಿಟ್ಬಿಟ್ಟು ನಾವು ಅದ. ಈಗ ಅದು ಬಿಟ್ಟಾದ್ಮೇಲೆ ಈಗ ವಾತನ್ ಕೊಟ್ಟಿದ್ದೀವಿ. ಈಗ ವಾತನ್ ಕೊಟ್ಟಿದ್ದೀರಾ? ವಾತನ್ ಕೊಟ್ಟಿದ್ದೀವಿ, ಈಗ ಜೊತೆಲಿ ಬಿಡ್ತೀವಿ ಈಗ. ಅದು ಈಗ ತಿರ್ಗಿ ವಾತನ್ ತಗೊಂಡ್ರೆ ತಿರ್ಗಿ ಕರೆಕ್ಟಾಗಿ 4 ತಿಂಗಳು 6 ತಿಂಗಳು ಮರಿ ಹಾಕ್ಬಿಡ್ತದೆ ಅದು. ಓಕೆ, ಅಂದ್ರೆ 12 ತಿಂಗಳು 13 ತಿಂಗಳಿಗೆ 2 ದಪ್ಪ ಸೂಲ್ ಆಗ್ತವೆ. 2 ದಪ್ಪ? 2 ಸೂಲ್ ಆಗೋಯ್ತವೆ. ಓಕೆ, 2 ಸೂಲ್ ಆಯ್ತದೆ ವರ್ಷದಲ್ಲಿ. 2 ಸೂಲ್ ಆಯ್ತವೆ. ನೀವು ಒಂದೇ ತಿಂಗಳು ಬಿಟ್ರೆ ಇದಾಗತ್ತೆ, ಒಟ್ಟು 1 ತಿಂಗಳು ಬಿಡಬಾರ್ದು. ಯಾಕೆ ಅಂತಂದ್ರೆ ಮರಿ ಡೆವಲಪ್ಮೆಂಟ್ ಬರಬೇಕು. ಓಕೆ, ಮರಿ ಡೆವಲಪ್ಮೆಂಟ್ ಬರಬೇಕು. 13 ತಿಂಗಳಾಗಲಿ ಅಥವಾ 14 ತಿಂಗಳಾಗಲಿ, ಅದ್ರ ಎಷ್ಟು ನಾವು ಇದು ಮಾಡ್ತೀವಿ ಮರಿಗಳು ಅಷ್ಟೇ ಚೆನ್ನಾಗಿ ಬರ್ತವೆ. ಹೌದು, ಮರಿಗಳು ಅಷ್ಟೇ ಚೆನ್ನಾಗಿ ಬರ್ತವೆ. ಆ ಥರ ಇರ್ತದೆ. ಓಕೆ ಸರ್, ಇದೊಂದು. ಇದು ನಿಮಗೆ ಈಗ ಸದ್ಯಕ್ಕೆ ದುಡ್ಡು ಬರ್ತಲ್ಲ, ಇದರಿಂದ ಇದೇನು ಬರ್ತಲ್ಲ ಇನ್ನು ಮುಂದಿನ ಫ್ಯೂಚರ್. ಇದು ಮುಂದಿನ ಫ್ಯೂಚರ್, ಇನ್ನಿಂಥ ವರ್ಷಕ್ಕೆ ನಾನು. ನೀವು ಡೈಲಿ ಸಂಪಾದನೆ ಮಾಡುವಂಥದ್ದು ಇರುತ್ತೆ ನಿಮ್ಮ ತೋಟದಲ್ಲಿ? ಇದೆ. 1 ತಿಂಗಳು 1 ದಪ್ಪ ಮಾಡುವಂಥದ್ದು ಇದೆ. ವರ್ಷಕ್ಕೊಂದಪ್ಪ ಮಾಡುವಂಥದ್ದು ಇದೆ. ವರ್ಷಕ್ಕೊಂದಪ್ಪ ಮಾಡುವಂಥದ್ದು ಇದೆ. ಇದೆಲ್ಲ ಇನ್ನೂ ಇದು ನಮ್ಗೆ ಏನಾರ ಬೇಕಾ? ಇನ್ನೂ 1 ವರ್ಷ ಬೇಕಾ? ಎದು ಇವೆಲ್ಲ ಮಾರಾಟ ಮಾಡಬೇಕು? ಇವೆಲ್ಲ ಮಾರಾಟವಾಗ ಇನ್ನೊಂದು ವರ್ಷ ಬೇಕು. 1 ವರ್ಷ, ಇನ್ನೊಂದು ವರ್ಷಕ್ಕೆ ನಿಮ್ಗೆ ಇದೇ ಇಂತಿದ ಕಾಲಕ್ಕೆ ಬನ್ನಿ. ಈಗ ಎಷ್ಟವೇ 6 ಅವೆ ಮರಿ, ಇವೇ ಈಗ 16 ಆಗಿರ್ತವೆ. ಓಕೆ ಸರ್, ಓಕೆ, 16 ಆಗಿರ್ತವೆ. ಇವಕ್ಕೇನ್ ಮಾಡಬೇಕು ಅಂತಂದ್ರೆ ನಾವು ಜಾಸ್ತಿ ಬೇರೆ ಕಡೆ ಕನ್ವರ್ಟ್ ಮಾಡಬಾರ್ದು. ಯಾವುದೇ ಬೇರೆ ಆಡು ಪಾಡು ಜೊತೆಲಿ ಬಿಡಬಾರ್ದು, ಯಾಕೆಂದ್ರೆ ರೋಗ ರುಜ್ನೆ ಇದಾಗ್ತಾ ಇರ್ತವೆ. ಫುಲ್ ರೈತರಾಗಿ ನೀವು 100% ಕೆಲಸ ಮಾಡಲೇಬೇಕು. ನಾನು 1 ಸೆಕೆಂಡ್ ಕೂಡ ವೇಸ್ಟ್ ಮಾಡಬಾರ್ದು. ನಾನು ಬಿದ್ದಿರೋಂಥ ಕಾಯಿಲೆಯಲ್ಲಿ, ನಾನು ಇದಾಗಿರೋಂಥ ನಿಮ್ಮಾಸಲ್ಲಿ 20 ವರ್ಷ ಕಾಯಿಲೆ ಬಿದ್ದಿದೆ. 20 ವರ್ಷ ಕೈಕಾಲು ಸ್ವಾಧೀನ ಇಲ್ದೇ ಬಿದ್ದಿದೆ. 20 ವರ್ಷ ಮೆಡಿಸಿನ್ ತಗೊಂಡು ಹಾಗೆ ಸೊತೋಯ್ತಾನೆ ಅಂತ ಹೇಳ್ತಿದ್ರು. ಅದಾದ್ಮೇಲೆ ಬದುಕಿ ಬಂದು ಇದನ್ನು ಮಾಡಿರೋದು. ಇದು ಮಾಡಕ್ಕ ಮೊದ್ಲೇ, ಆಮೇಲೆ ಮದುವೆ ಆಗ್ಬೇಕಾದ್ರೂ ನನ್ಗೆ ಹೆಣ್ಣು ಕೊಡ್ಬೇಕಾದ್ರೆ ಹಿಂದೆ ಮುಂದೆ ನೋಡ್ತಿದ್ರು. ಈಗಲೂ ಕೊಡಲ್ವಲ್ಲ ಸರ್ ರೈತರಿಗೆ? ಕೊಡಲ್ಲ. ಕೈಕಾಲು ನೆಟ್ಟಿದ್ರು ಕೊಡಲ್ಲ ಈಗ? ಕೊಡಲ್ಲ. ಅವತ್ತು ನನಗೆ ಕೈಕಾಲೇ ಸ್ವಾಧೀನ ಇರಲಿಲ್ಲ, ಅಂಥದ್ರಲ್ಲಿ ಹೆಣ್ಣು ಕೊಟ್ಟರು ನನಗೆ ಅವತ್ತು. ಓಕೆ, ಆಮೇಲೆ ಎಷ್ಟೋ ಜನ ಅಂದ್ರೆ ಅವ್ರಿಗೆ ಏನಮ್ಮ ಆಸ್ತಿಗೋಸ್ಕರ ಮದುವೆ ಆದ ಯಾಕೆ ನಾನು ಮದುವೆ ಹಾಕೋ ಮೊದಲೇ ಭಾಗ ತಗೊಂಡಿದ್ರು, ಕೊಟ್ಬಿಟ್ಟಿದ್ರಲ್ಲ ನಮ್ಮ ಅಣ್ಣದೇರು. ಏನು ಕೊಟ್ಬಿಟ್ಟಿದ್ರೆ ನಿನ್ನ ಕಾಯಿಲೆ ನಾವು ಉಸಾರು ಮಾಡೋಕ್ಕಾಗಲ್ಲಪ್ಪ, ನಿನ್ನ ಭಾಗ ತಗೊಂಡು ನೀನು ಏನಾರ ಮಾಡ್ಕೊಂಡು ಕೊಟ್ಬಿಟ್ಟಿದ್ರು. ಓಕೆ, ಆಗ ಭಾಗ ತಗೊಂಡಾದ್ಮೇಲೆ ತೋಟದಲ್ಲಿ ಆಗ ಬರೀ 200 ಕಾಯಿ ಕೀಳ್ಬೇಕಾದ್ರೂ ಕಷ್ಟ ಆಗಿತ್ತು. ನಮ್ಮ ತೋಟದಲ್ಲಿ 200 ಕಾಯಿನೂ ಸಿಗ್ತಿರಲಿಲ್ಲ, 300 ಕಾಯಿನೂ ಸಿಗ್ತಿರಲಿಲ್ಲ. ಬಂದಷ್ಟು ಬರಲಿ ಹೋಗಂಬಿಟ್ಟು ಸುಮ್ಮನೆ ಕಾಲ ಕಳೀತಿದ್ದೆ. ಆಮೇಲೆ ಇಂಪ್ರೂವ್ಮೆಂಟ್ ಮಾಡಿ ನಿಮ್ಮಾನ್ಸ್ಕೆ ಹೋಗೋದು, ಮೆಡಿಸಿನ್ ತಗೊಳ್ಳೋದು, ಬರೋದು, ಮಾಡ್ಕೊಂಡು ಇದಾದಮೇಲೆ ನನ್ನೊಂದು ಆಲ್ಟ್ ಹತ್ರ ಒಂದು ಗಂಟಿತ್ತು. ಓಕೆ, ಅದು ಆಪ್ರೇಷನ್ ಯಾವಾಗ ಹೇಳಿದ್ರು ನನಗೆ ಇದು ಬದ್ದು ಜೀವ ಹೊಟ್ಟೋಯ್ತು. 15-4 ಕ್ರಾಸಿ ಹೋಯ್ತದಲ್ಲ, ಏನು ಮಾಡೋದು, ಆಶ್ರಮಕ್ಕಾರ ಬರೀದು ಬಿಡ್ಬೇಕು ಅಂತ. ಆಗ ಯಾರು ನನ್ನ ಕಟ್ಕೊಳ್ಳೋರು ಯಾರು ಇರಲಿಲ್ಲ, ನಮ್ಮ ಅಂಡಿರು ಯಾರು ಕಟ್ಕೊಳ್ಳೋರು ಇರಲಿಲ್ಲ. ನಮ್ಮ ಅಕ್ಕನೂ ನಮ್ಮ ಬಾವತ್ತಿರೋಗ್ಬಿಟ್ಟು ಅವರು ಭಾಳ ನೋವಲ್ಲಿದ್ರು ಅವತ್ತಿನ ಕಾಲದಲ್ಲಿ. ಅವತ್ತಿಷ್ಟು ಮೇಕೆ ಎದ್ದಿರಲಿಲ್ಲ ಅವರು. ಆ ಎಳ್ದೇ ಇದ್ದಾಗ ಆಗೇನಾಯ್ತು, ಅವರು ಕೈ ಬಿಟ್ಬಿಟ್ಟಿದ್ರು, ಎಲ್ಲ ಕೈ ಬಿಟ್ಟಿದ್ರು. ಆಮೇಲೆ ಸ್ವಲ್ಪ ಮದುವೆ ಆಗಿ ಬೆಂಗಳೂರು ನಿಮಾನ್ಸ್ಗೆ ಹೋಗಿ ತಿರ್ಗಾ ಮೆಡಿಸಿನ್ ತಗೊಂಡು ಇಂಜೆಸ್ ಮಾತ್ರೆ ಇವೆಲ್ಲ ತಗ ಬಂದಮೇಲೆ ಡೆವಲಪ್ಮೆಂಟ್ ಆದಮೇಲೆ ಸ್ವಲ್ಪ ಇದಾದಮೇಲೆ ನನ್ನ ಮಗನಿಗೆ 3 ವರ್ಷ 4 ವರ್ಷ ಆದಮೇಲೆ ಆಪ್ರೇಷನ್ಗೆ ಹೋದೆ ನಾನು. ಸೊತ್ತೋದ್ರು ಹೋಗೋಣ, ಬದುಕಿದ್ರು ಬದುಕೋಣ, ಸೊತ್ತೋರು ಇವನೇ ನಿನ್ನ ಮಗ ಅಂತ ಗಂಡು ಅಂತ ತಿಳ್ಕೊಂಡು ನೀನೇನೋ ಮಾಡು ಅಂದ್ಬಿಟ್ಟು ನಮ್ಮ ಮಿಸಸ್ಗೆ ಹೋಗ್ಬಿಟ್ಟು ಹೊಟ್ಟೋದು. ಓಕೆ, ಪುಟ್ಟಪರ್ತಿಗೆ ಹೋಗಿ ಆಪ್ರೇಷನ್ ಮಾಡಿಸ್ಕೊಂಡೆ. ನಿಮ್ಮ ಸಲ ಮಾಡಲಿಲ್ಲ, ಪುಟ್ಟಪರ್ತಿಲಿ ಮಾಡಿದ್ರು. ಅಲ್ಲೋಗಿ ಆಪ್ರೇಷನ್ ಮಾಡಿಸ್ಕೊಂಡು ಬಚಾವಾದೆ. ಓಕೆ, ಅಲ್ಲಿಂದ ಬಂದ ಮೇಲೆ ಓಡಾಡೋಕ್ಕೆ ಶಕ್ತಿ ಸಿಕ್ತು, ಸ್ಕೂಟ್ ಓಡಿಸೋಕೆ ಶಕ್ತಿ ಸಿಕ್ತು, ಒಂದು ಆಳಿನ ಕೆಲಸ ಮಾಡೋಕ್ಕೆ ಶಕ್ತಿ ಸಿಕ್ತು. ಓಕೆ, ನಾನು ಮಾಡಿದೆ. ಮನೇಲಿ 3 ಜನ ಇದ್ದೋ
ಆ ಮೂರು ಜನದಲ್ಲಿ ಯಾರು ಹಾಳಾಗಿತ್ತೀವಿ ಅನ್ಬಿಟ್ಟು ನಾನು ಆ ಊರೇ ಬೇಡ ಅನ್ಬಿಟ್ಟು ಬಿಡ್ಬಿಟ್ಟು ಬಂದ್ಬಿಟ್ಟೆ. ಯಾರು ಸವಾಸನ ಬೇಡ ಅನ್ಬಿಟ್ಟು ಇಲ್ಲಿಗೆ ಬಂದು 100% ವರ್ಕ್ ಮಾಡ್ತಾ ಇದ್ದೀನಿ. ವರ್ಕ್ ಮಾಡ್ತಾ ಇದ್ದೀನಿ. ಒಂದು ಸೆಕೆಂಡ್ ಕೂಡ ವೇಸ್ಟ್ ಮಾಡಲ್ಲ. ಒಂದು ಗಂಟೆನೂ ಇಲ್ಲ. ಏನೋ ನಿದ್ದೆ ಬತ್ತ ಅವ್ನುಗಳಿಗೆ ಹೋಗಿ ಒಂದು 10 ನಿಮಿಷ ತಲೆ ಕೊಡ್ತೀವಿ. ಅದಾಯ್ತಾ ನಮ್ಮ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಓಕೆ ಸರ್ ಓಕೆ. ಅಷ್ಟು ಬಿಟ್ಟರೆ ಇಲ್ಲಿ ಇಲ್ಲಿ ಇನ್ನೇನು ಇಲ್ಲ. ಇನ್ನೂ ಮಾಡುವಂಥದ್ದು ಬೇಜಾನಿದೆ. ಮಾಡಬೇಕು ಅಂದರೆ ಇನ್ನೂ ನಾನು ಮೆಣಸಿನ ಗಿಡ ಹಾಕಬೇಕು. ಮೆಣಸು ಹಾಕ್ತೀನಿ. ಯಾವುದಕ್ಕೆ ಹಬ್ಬಿಸ್ತೀರಾ? ಸಾಗುವನಿಗೆ ಹಬ್ಬಿಸ್ತೀನಿ. ಸಾಗುವನಿ ಸಾಗುವನಿ ಎಷ್ಟೈತೆ? ಸಾಗುವನಿ ಒಂದು 30 ಗಿಡ ಇದೆ. ಇನ್ನು ನನ್ನ ಮನೆಗೆಲ್ಲ ಸಾಗುವನಿ ಮರನೇ ಹಾಕಿದ್ದು ನಾನು. ಓಕೆ. ಮನೆ ಕಟ್ಟಿದ. ನಿಮ್ಮ ತೋಟದ್ದೇನೆ? ನಮ್ಮ ತೋಟದ್ದೇನೆ. ಎಲ್ಲೂ ತಗೊಳ್ಳಿಲ್ಲ. ಓಕೆ. ನಮ್ಮದೇ ಕೃಷಿಯ ನಮ್ಮದೇ ಮಾಡಿ ನಾನೇ ಹಾಕೊಂಡೆ. ಓಕೆ ಸರ್ ಓಕೆ. ನನಗೀಗ ಅದಾದಮೇಲೆ ಇಲ್ಲಿಗೆ ಬಂದ ಮೇಲೆ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಪ್ರಶಸ್ತಿ ತಗೊಂಡೆ. ಎಲ್ಲ ಪ್ರಶಸ್ತಿನೂ ಕೊಟ್ಟಾರೆ. ಓಕೆ. ಕೃಷಿ ಇಲಾಖೆಯಲ್ಲೂ ಅಧ್ಯಕ್ಷನಾಗಿದ್ದೆ. ಆತ್ಮ ಯೋಜನೆ ಮಂಡ್ಯ, ಅದರಲ್ಲೂ ಒಬ್ಬ ಡೈರೆಕ್ಟರ್ ಆಗಿದ್ದೆ 2 ವರ್ಷ. ಏನೇ ಆದಿ ಓಲಿ ಇವತ್ತು ಯಾವುದೇ ಫಂಕ್ಷನ್ಗೆ ಹೋದರೂ ನನ್ನ ಅಟೆಂಡ್ ಮಾಡೋರು, ಕರ್ಕೊಂಡು ಹೋಗೋರು, ಕರ್ಕೊಂಬರೋರು. ಇಲ್ಲಿ ಇದರಲ್ಲಿ ಗುರಿ ಸ್ವಾಮೀಜಿಯವರು ಅಲ್ಲಿ ಪ್ರಶಸ್ತಿ ಕೊಟ್ಟರು ನನಗೆ. ಈಗ ಈ ಒಂದು 6 ತಿಂಗಳಲ್ಲಿ ಇದೆಲ್ಲ ನೋಡ್ಬಿಟ್ಟು ಎಲ್ಲ ಇದು ಮಾಡಿಬಿಟ್ಟು ಅಲ್ಲೋ ಪ್ರಶಸ್ತಿ ಕೊಟ್ಟರು ನನಗೆ. ನಾನು ಹೇಳಿದೆ ಈ ಥರ ಎಲ್ಲ ಸಾಕಿ ಮುಂದೆ ಬರಬೇಕು ಅಂತಂದರೆ ಈಗ ರೈತರು ಯೋ ಏನಿಲ್ವಲ್ಲಪ್ಪ, ಏನೂ ಮಾಡೋಕ್ಕಾಯ್ಕಿಲ್ವಲ್ಲಪ್ಪ, ಯೋ ನನಗೇನು ಆದಾಯನೇ ಇಲ್ಲಪ್ಪ ಅಂತ ಅಂತಾರಲ್ಲ, ಅಂಥವರು ಇದನ್ನು ನೋಡಿ ಮುಂದೆ ಬರೋಕ್ಕೆ ಒಂದು ದಾರಿ ಮಾಡ್ಕೋಬೇಕು ಅನ್ನೋಲ್ಲಿ ನನ್ನಲ್ಲಿ ಒಂದು 2 ಮಾತನ್ನ ಆಡೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.